ಹರೀಶ್ ಹತ್ರ ಕಂಪನಿ ಲೋಗೋ ಬಗ್ಗೆ ಮಾತಾಡ್ತಿದ್ದು ನನ್ ಗಮನಕ್ ಬಂತು. ಆಗ ಹರೀಶ್ ಮುಖಾಂತರ ನನ್ ಕಣ್ಣು ಕಂಪನಿ ಲೋಗೋ ಆಗೋ ತರ ಮಾಡಿದೆ. ಯಾಕೆ ಅಂದ್ರೆ ಪ್ರತಿದಿನ ಆದಿತ್ಯ ನನ್ ಕಣ್ಗಳನ್ನೇ ನೋಡ್ತಾ ಇದ್ರೆ ಅವನಿಗೆ ನನ್ ಮೇಲೆ ಪ್ರೀತಿ ಹುಟ್ಟಬಹುದೇನೋ ಅಂತ ಹಾಗೆ ಮಾಡಿದೆ. ನನ್ ನಿರೀಕ್ಷೆ ಸುಳ್ಳಾಗ್ಲಿಲ್ಲ, ಆದಿತ್ಯ ನನ್ ಕಣ್ಗಳನ್ನ ಇಷ್ಟಪಡಕ್ ಶುರು ಮಾಡ್ದ. ಹಾಗೆ ಆದಿತ್ಯ ನನ್ ಕಣ್ಗಳ ಜೊತೆ ಕನೆಕ್ಟ್ ಆಗ್ತಾ ಹೋದ. ನಾನ್ ಅದನ್ನ ಗಮನಿಸ್ದೆ, ಖುಷಿ ಪಟ್ಟೆ. ಅದನ್ನ ನೋಡ್ತಾ ನಾನ್ ಎಂಜಾಯ್ ಮಾಡಕ್ ಶುರು ಮಾಡ್ದೆ. ಆದ್ರೆ ನೀನ್ ಯಾವಾಗ ಕಣ್ಣಿನ ಹುಡುಗಿಗೋಸ್ಕರ ಅದೇ ಕಣ್ಣಿರೋ ನನ್ನನ್ನ ಮದ್ವೆ ಆಗಕ್ ನಿರಾಕರಿಸ್ತೀಯೋ, ಅವಾಗ ನನಗ್ ಒಂದ್ ಕಡೆ ಖುಷಿ ಖುಷಿ ಇನ್ನೊಂದ್ ಕಡೆ ನೋವು ಕೊಡ್ತು. ಕೊನೆಗೆ ನನಗೋಸ್ಕರ ಕಣ್ಣಿನ ಹುಡುಗಿನೇ ಬಿಟ್ಕೊಡಕ್ ರೆಡಿ ಆಗ್ಬಿಟ್ಟೆ. ಅದ್ ನನಗೆ ಇನ್ನೊಂದ್ ತರದಲ್ಲಿ ಖುಷಿ ಆಯ್ತು. ನಿನ್ ಬಗ್ಗೆ ಸಿಂಪತಿ ಬಂತು. ನಾವಿಬ್ರು ಹೊಸ ಜೀವನ ಶುರು ಮಾಡ್ತಾ ಇದೀವಿ. ನಿನಗ್ ಸಿಗ್ತಾ ಇರೋದು ನಿನ್ ಕಣ್ಣಿನ ಹುಡುಗಿನೇ ಅಂತ ನಾನ್ ಹೇಳ್ಬೇಕಿತ್ತು. ಅಷ್ಟರಲ್ಲಿ ನಾನೇ ಸಿಕ್ಕಾಕೊಂಡ್ಬಿಟ್ಟೆ. ನೋಡಿದ್ರ, ಕೇಳಿಸ್ಕೊಂಡ್ರ ಎಲ್ರು, ಒಬ್ಬ ಒಳ್ಳೆ ಸಂಗಾತಿಗಿರ್ಬೇಕಾದ ಗುಣ ಇದು. ವೆರಿ ಗುಡ್ ಅನುಷ್ಕಾ, ಹಾರ್ಟಿ ಕಂಗ್ರಾಚ್ಯುಲೇಷನ್ಸ್. ಪಾರ್ವತಿ, ಸ್ವೀಟ್ ತಗೊಂಡ್ ಬಾಮ್ಮ. ಅನುಷ್ಕಾ, ಈಗ ನಿಮ್ಮಿಬ್ರು ಮದುವೆಗೆ ಒಂದು ನಿಜವಾದ ಅರ್ಥ ಬಂತು. ಕಂಗ್ರಾಚ್ಯುಲೇಷನ್ಸ್ ಆದಿತ್ಯ, ಕಂಗ್ರಾಚ್ಯುಲೇಷನ್ಸ್ ಅನುಷ್ಕಾ. ಕಂಗ್ರಾಟ್ಸ್ ಬ್ರೋ. ಕಂಗ್ರಾಚ್ಯುಲೇಷನ್ಸ್ ಅಮ್ಮ. ಆದಿತ್ಯ ಕಂಗ್ರೆ. ಅಯ್ಯೋ, ಪಾರ್ವತಿ ಸ್ವೀಟ್ಸ್ ಕೊಡಮ್ಮ. ಆದಿ, ಆದಿ, ಅನುಷ್ಕಾ, ಒಬ್ರಿಗೊಬ್ರು ಸ್ವೀಟ್ ಸಿಗಿಸಿ. ಹೇಳಿದಾಗೆ ಅರಸನ ಕೋಟೆಯಲ್ಲಿ ನಿಜವಾದ ಮದುವೆಯ ಸಂಭ್ರಮ ಈ ಕಾಣಿಸ್ತಾ ಇದೆ. ಹೌದು ಭಾವ, ಮದ್ವೆಗೆ ಏಳೇ ದಿನ ಇರೋದು, ಬೇಗ ಬೇಗ ಶುಭ ಕಾರ್ಯಗಳನ್ನೆಲ್ಲ ಶುರು ಮಾಡ್ಬಿಡ್ಬೇಕು. ಖಂಡಿತ ಮಾಡೋಣ. ಏಳು ಹೂ ಅನುಷ್ಕಾ, ನಿನ್ ಮದ್ವೆ ಉಳಿದಿರೋದು ಬರೀ ಏಳೇ ದಿನ ಮಾತ್ರ. ಆದ್ರೆ ನಾನ್ ಹೇಳ್ತಾ ಇರೋದು ಅದ್ರ ಬಗ್ಗೆ ಅಲ್ಲ. ಮತ್ತೆ ಈ ಏಳು ಅನ್ನೋ ಸಂಖ್ಯೆಗೆ ಎಷ್ಟೊಂದು ಅರ್ಥಗಳಿವೆ, ಎಷ್ಟೊಂದು ಮಹತ್ವಗಳಿವೆ. ಕಾಮನ ಬಿಲ್ಲಿನ ಬಣ್ಣ ಏಳು. ನಮ್ಮ ದೇಹದಲ್ಲಿರೋ ಚಕ್ರಗಳು ಏಳು. ಸಂಗೀತ ಸ್ವರಗಳಿರೋದು ಏಳೆ. ಹಾಗೆ ನಾನು ಆದಿ ಏಳು ಹೆಜ್ಜೆ ಇಟ್ಟು ಸಪ್ತಪದಿ ತುಳಿಯೋಕೆ ಮುನ್ನುಡಿ ಬರೆಯೋ ನಮ್ಮ ಮದ್ವೆ ಶಾಸ್ತ್ರಕ್ಕೂ ಇನ್ನು ಉಳಿದಿರೋದು ಏಳೇ ದಿನ.
ಮಾಮ್, ನಾನೇ ಆ ಕಣ್ಣಿನ ಹುಡುಗಿ ಅಂತ ಎಲ್ರು ಮುಂದೆ ಹೇಳುವಾಗ ಆ ಪಾರ್ವತಿ ಮುಖ ನೋಡ್ಬೇಕಿತ್ತು, ಎಷ್ಟು ಮಜವಾಗಿತ್ತು ಗೊತ್ತಾ. I will call you back. ನನ್ ಮನೇಲಿ ನಿಂಗೇನ ಕೆಲ್ಸ? ಕಣ್ಣಿನ ಹುಡುಗಿ ನೀನೇನಾ? ನಿನ್ನೇ ಕೇಳ್ತಿರೋದು. ಕಣ್ಣಿನ ಹುಡುಗಿ ನೀನೇನಾ? ಹೌದು. ಯಾಕೆ ಎಲ್ರು ಮುಂದೆ ಕಣ್ಣಿನ ಹುಡುಗಿ ನಾನೇ ಅಂತ ಸುಳ್ಳು ಹೇಳ್ದೆ? ನಿಜವಾದ ಕಣ್ಣಿನ ಹುಡುಗಿ ಯಾರು ಅಂತ ಗೊತ್ತಾ? ನಾನು. ನಾನು ಕಣೆ, ನಮ್ಮ ಯಜಮಾನ್ರು ಪ್ರೀತಿಸ್ತಿರೋ ಕಣ್ಣಿನ ಹುಡುಗಿ. ವಾಟ್? ನಮ್ಮ ಆದಿತ್ಯನ ಕಣ್ಣಿನ ಹುಡುಗಿ ನೀನ? ಕಣ್ಣಿನ ಹುಡುಗಿ ನೀನೇ ಅನ್ನೋ ಸತ್ಯ ನಿನಗೂ ಗೊತ್ತಿತ್ತ? ಗೊತ್ತಿದ್ದಕ್ಕೆ ನಮ್ಮ ಯಜಮಾನ್ರಿಗೆ ನಾನು ಪತ್ರ ಬರೀತಿದ್ದಿದ್ದು. ಓ, ನಾನೇನೋ ನನ್ನಿಂದ ಅರಸನ್ ಕೋಟೆನ ಕಾಪಾಡಕ್ಕೆ ನೀನೇ ಆ ಕಣ್ಣಿನ ಹುಡುಗಿ ಹೆಸರಲ್ಲಿ ಲೆಟರ್ ಬರೀತಿದ್ದೆ ಅನ್ಕೊಂಡೆ. ಅಚ್ಚರಿ, ನೀನೇ ನಿಜವಾದ ಕಣ್ಣಿನ ಹುಡುಗಿ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ಯಾರ್ ಬಾಯಿಂದ ನೀನೇ ಕಣ್ಣಿನ ಹುಡುಗಿ ಅಂತ ಸುಳ್ಳು ಹೇಳಿದ್ಯೋ ಅದೇ ಹರೀಶ್ ಇಂದ. ಓ, ಹರೀಶ್, ವೆರಿ ಗುಡ್ ಅಲ್ವೇ? ನೀನ್ ಎಂತ ಪೆದ್ದಿನೇ, ನೀನೇ ನಿಜವಾದ ಕಣ್ಣಿನ ಹುಡುಗಿ ಅನ್ನೋ ಸತ್ಯ ನಿನಗ್ ಗೊತ್ತಿತ್ತು ತಾನೆ? ಅದನ್ನ ಪ್ರೂವ್ ಮಾಡೋ ಸಂದರ್ಭ ಎಷ್ಟೋ ಸಲ ಬಂದಿತ್ತು ತಾನೆ? ಕಡೆ ಪಕ್ಷ ನೀನೇ ಬರ್ದಿರೋ ಅಂತ ನಿನ್ನ ಪ್ರೇಮ ಪತ್ರದಲ್ಲಾದ್ರೂ ಈ ವಿಷಯ ಬರೀಬೋದಿತ್ತು ತಾನೆ? ಅದನ್ನ ಬಿಟ್ಟು ಏನೇನೋ ನಾನ್ ಸೆನ್ಸ್ ತರ ಗೀಚಿದ್ಯಲ್ಲೇ. ಓ ಶಿಟ್, ಇದೆಲ್ಲ ನನಗೆ ಹೇಗ್ ಗೊತ್ತಾಯ್ತು ಅಂತ ನಿನಗ್ ಗೊತ್ತಿಲ್ಲ ಅಲ್ವಾ? ಹೇಳ್ತೀನಿ ಕೇಳಿಸ್ಕೋ. ಅವನ್ ರೂಮ್ ಇಂದ ಕತ್ಕೊಂಡ್ ಬಂದಿರೋ ನೀನ್ ಬರ್ದಿರೋ ಪತ್ರದಿಂದ. ಅದರಿಂದ ಫೋರ್ಜರಿ ಮಾಡೋರಿಗೆ ಹಣ ಬಿಸಾಕಿ ನೀನ್ ಬರ್ದಿರೋ ಲೆಟರ್ ತರಾನೇ ಮೂರನೇ ಪತ್ರ ಬರ್ಸಿ ಆ ಪತ್ರ ಆದಿತ್ಯನ್ ಕೈಗೆ ಸೇರೋ ಹಾಗ್ ಮಾಡ್ದೆ. ಪತ್ರಗಳಿಗೆ ಕಿಲ್ ಬಿದ್ದಿದೆ, ಗಾಳಿ ಹಾರ್ಬಂದ್ ಬಿದ್ದಿರ್ಬೇಕು. ಬರೀ ಇದೊಂದು ವಿಷಯ ಕೇಳಿ ಶಾಕ್ ಆದ್ರೆ ಹೇಗೆ? ಶಾಕ್ ಆಗೋದಕ್ಕೆ ಇನ್ನೊಂದ್ ವಿಷಯ ಹೇಳ್ತೀನಿ ಕೇಳಿಸ್ಕೋ. ಆದಿತ್ಯ ಎಲ್ರ ಮುಂದೆ ನಾನ್ ಬರ್ದಿದ್ ಲೆಟರ್ಸ್ ಅನುಷ್ಕಾ ಹತ್ರ ಇತ್ತು ಅಂತ ಹೇಳದ್ನಲ್ಲ, ಅದೆಲ್ಲ ನಿನ್ನ ಹತ್ರ ಇರ್ಬೇಕಿತ್ತಲ್ವಾ? ನನ್ನ ಹತ್ರ ಹೇಗ್ ಬಂತು ಅಂತ? ಅದನ್ನ ನಾನೇ ನಿಮ್ಮನೆಯಿಂದ ಕಳ್ತನ ಮಾಡಿಸಿದ್ದು. ಯಜಮಾನ್ರು ನೆಮ್ಮದಿಯಾಗಿರೋದೇ ಮುಖ್ಯ, ಅದಕ್ಕೆ ಯಾವುದೇ ಕಾರಣಕ್ಕೂ ಈ ವಿಷಯನ ಹೀಗೆ ಬಿಡೋದಕ್ಕಾಗಲ್ಲ. ಅನುಷ್ಕಾ ಒಳ್ಳೆಯವಳಲ್ಲ ಅನ್ನೋ ಸತ್ಯ ನಿಮಗೆ ಗೊತ್ತಿದ್ರು ಈ ರೀತಿ ಮಾಡಿದ್ರಲ್ಲ, ತಪ್ಪಲ್ವಾ? ಅವಳ ಉದ್ದೇಶನೇ ಬೇರೆ ಇದೆ ಹರೀಶ್. ಅವಳು ಯಜಮಾನ್ರ ಮೇಲೆ ಯಾವ್ದೋ ಸೇಡಿಂದ ಮದ್ವೆ ಆಗೋದಕ್ಕೆ ಬಂದಿದ್ದಾಳೆ ಹೊರತು ಅವ್ರ ಮೇಲಿರೋ ಪ್ರೀತಿ ಇಲ್ಲ. ಅಲ್ಲ, ಏನ್ ಹೇಳ್ತಿದ್ದೀರಾ? ಹೌದು ಹರೀಶ್,
ಅನುಷ್ಕಾಯಿಂದ ಅರಸನ್ ಕೋಟೆನೂ ಹಾಳಾಗ್ಬಾರ್ದು, ನಿಮ್ಗೂ ಯಾವ ರೀತಿ ತೊಂದರೆ ಆಗ್ಬಾರ್ದು ಆ ರೀತಿ ಉಪಾಯ ಮಾಡೋಣ. ಹೇಗಿದ್ರು ನೀವ್ ದೇಶ ಬಿಟ್ಟು ಹೋಗ್ತಾ ಇದ್ದೀರಾ, ಹೋಗೋಕು ಮುಂಚೆ ಈ ಒಳ್ಳೆ ಕೆಲಸ ಮಾಡಿ ಹೋಗಿ ಹರೀಶ್. ಕ್ಷಮಿಸಿ ಪಾರ್ವತಿ ಅವರೇ, ಅನುಷ್ಕಾ ಮನ್ಸಲ್ಲಿ ಇಂಥ ವಿಷಯ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದಿತ್ಯ ಸರ್ ಮೇಲಿನ ಅತಿಯಾದ ಪ್ರೀತಿಯಿಂದ ಹೀಗೆ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ದೆ. ಸರಿ ನೀವ್ ಹೇಳಿ, ನಾನೀಗ ಏನ್ ಮಾಡ್ಬೇಕು? ಯಜಮಾನ್ರಿಗೆ ಫೋನ್ ಮಾಡಿ ಎಲ್ಲ ಸತ್ಯನೂ ಹೇಳ್ಬೇಕು. ಹೇಳಿ. ಸರಿ ಆಯ್ತು, ಹೇಳ್ತೀನಿ. ಸರಿ ನಾನೇ ಯಜಮಾನ್ರಿಗೆ ಫೋನ್ ಮಾಡ್ಕೊಡ್ತೀನಿ ರೀ. ಪಾರ್ವತಿ, ನಾನು ಸ್ವಲ್ಪ ಬಿಜಿ ಇದ್ದೀನಿ, ಮನೆಗೆ ಬಂದು ಮಾತಾಡ್ತೀನಿ, ಓಕೆನಾ? ಪಾರ್ವತಿ ಕೊಡಿಲಿ, ನಾನೇ ಮಾತಾಡ್ತೀನಿ. ಹಲೋ ಪಾರ್ವತಿ, ನಿಮ್ ಯಜಮಾನ್ರು ನನ್ ಜೊತೆಲಿದ್ದಾರೆ, ನಿನಗೂ ಗೊತ್ತಿರ್ಬೇಕಲ್ವಾ? ನನ್ನ ಆದಿತ್ಯನ ಮದ್ವೆಗೆ ಇನ್ ಉಳಿದಿರೋದು 6 ದಿನ ಮಾತ್ರ. ಮಾವನೇ ಸುತ್ತಾಡ್ಕೊಂಡ್ ಬನ್ನಿ ಅಂತ ಫ್ರೀ ಆಗ್ಬಿಟ್ಟಿದ್ದಾರೆ. ನೀನ್ ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ ಪಾರ್ವತಿ? ಏನಾದ್ರೂ ಅರ್ಜೆಂಟ್ ಆಗಿ ಹೇಳ್ಬೇಕಿತ್ತ, ಅಥವಾ ನಿಂಗೋಸ್ಕರ ನಾವೇನಾದ್ರೂ ತರ್ಬೇಕಿತ್ತ? ನೀನ್ ಹೇಳ್ದಾಗೆ ಇನ್ನೂ ಮದ್ವೆ ಆಗದಿಕ್ ಉಳ್ದಿರೋದ್ 6ದಿನಗಳಲ್ವಾ? 6 ಅನ್ನೋದು ಸಾಮಾನ್ಯವಾದ ಸಂಖ್ಯೆ ಅಲ್ಲ ಕಣೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ಅರಿಷಡ್ವರ್ಗಗಳನ್ನು ಪ್ರತಿನಿಧಿಸೋ ಸಂಖ್ಯೆ ಕಣೆ. ಈ 6 ದಿನದಲ್ಲಿ ಆ ದೇವ್ರಿಚ್ಛೆ ಇತ್ತು ಅಂದ್ರೆ ಯಾವ್ದೋ ರೂಪದಲ್ಲಿ ಬಂದು ಆಗೋ ಮದ್ವೆನ ನಿಲ್ಸೆ ನಿಲ್ಲಿಸ್ತಂ ಕಣೆ. ಯಾಕ್ ಮೇಡಮ್ ಸುಮ್ನಾಗ್ಬಿಟ್ರಿ, ಮಾತೇ ಬರ್ತಿಲ್ಲ? ಅನುಷ್ಕಾ, ಪಾರ್ವತಿ ಯಾಕಂತ ಫೋನ್ ಮಾಡಿದ್ದು? ರಾತ್ರಿ ಊಟಕ್ಕೆ ಬರ್ತಿರೋ ಇಲ್ವೋ ಅಂತ ಕೇಳಕ್ಕಷ್ಟೆ. ಹೌದಾ? ಆದಿ, ಇಫ್ ಯು ಡೋಂಟ್ ಮೈಂಡ್, ನಾನಿನ್ ಫೋನ್ನ ಸ್ವಿಚ್ ಆಫ್ ಮಾಡ್ಲಾ? ಅನ್ವಾಂಟೆಡ್ ಕಾಲ್ಸ್ ಬರ್ತಾ ಇರುತ್ತೆ, ನಮ್ಮಿಬ್ರು ಪ್ರೈವಸಿ ಡಿಸ್ಟರ್ಬ್ ಆಗತ್ತೆ. ಸರಿ, ನಿನ್ನ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಆದಿ. ಇವಾಗ ಬರ್ತಾ ಇರೋ ವ್ಯಕ್ತಿ ಯಾರು? ಇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಜಮಾನ್ರೆ, ನೀವೇ ನಿಮ್ ಕಣ್ಣಾರೆ ನೋಡೋರಂತೆ. ಏನೋಪ್ಪ, ತುಂಬಾ ಸಸ್ಪೆನ್ಸ್ ಮೇಂಟೈನ್ ಮಾಡ್ತಾ ಇದ್ಯಾ ಪಾರ್ವತಿ? ಇಷ್ಟೊತ್ತಿಗಾಗ್ಲೇ ಹರೀಶ್ ಅವ್ರು ಬರ್ಬೇಕಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ? ಒಂದ್ ವೇಳೆ ನನ್ ಬಲವಂತಕ್ಕೇನಾದ್ರೂ ಬರ್ತೀನಿ ಅಂತ ಸುಳ್ಳು ಹೇಳಿದ್ರ? ಯಜಮಾನ್ರ, ಒಂದ್ ನಿಮಿಷ ಬರ್ತೀನಿ ರೀ. Thank you.
ಯಜಮಾನ್ರೇ ಹರೀಶ್ 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 ಏನಾಯ್ತು ನಿಮ್ಗೆ ಹರೀಶ್ 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 ಎದ್ದೇಳಿ ಹರೀಶ್ ಅಕ್ಕ ಎಲ್ಲ ಒಡವೆಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದಂತೂ ವಜ್ರ ತಲೆ ಮೇಲೆ ಒಡ್ದಂಗಿದೆ. ನಿಜವಾದ ವಜ್ರನೇ ಇದೆಲ್ಲ ಪರ್ಚೇಸ್ ಮಾಡಿರೋದು ನಮ್ಮ ಅನುಷ್ಕಾಗೋಸ್ಕರ. ನಿನ್ಗಂತೂ ಅಲ್ಲಮ್ಮ, ಏನ್ ಎಲ್ಲ ನಿಂದೆ ಅನ್ನೋ ತರ ಆಡ್ತಾ ಇದೀಯಾ? ನೋಡೆ ನೋಡಿ ನಮ್ಮ ಅನುಷ್ಕಾ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ಚೆನ್ನಾಗಿದ್ರೆ ಸಾಲದು ಕಣ್ರಿ, ಅದನ್ನ ತಗೊಳಕ್ಕೆ ಅಷ್ಟೇ ಖರ್ಚು ಮಾಡೋ ಬುದ್ಧಿನೂ ಇರಬೇಕು. ಶಾರು ಕಣೆ, ಅವತ್ ನಿಧಿ ಕದ್ದ ಹಾಗೆ ಮನೆ ಚಿನ್ನನು ಕದ್ದು ಬಿಡ್ಬೇಡ. ನೋಡಿ ಅಕ್ಕ, ಅವತ್ತೇನು ಅಕ್ಕಿತ್ತೋದ್ ಕಾಮಿನಿ ಜೊತೆ ಸೇರ್ಕೊಂಡು ಮಣ್ಣು ತಿನ್ನೋ ಕೆಲ್ಸ ಮಾಡ್ಬಿಟ್ಟೆ. ಪದೇ ಪದೇ ಹೇಳಿ ನನ್ ಹೊಟ್ಟೆ ಉರಿಸ್ತಾರಕ್ಕ. ನೀವೇ ಹೇಳಿ ಅಕ್ಕ, ನಾನು ಅಷ್ಟೊಂದ್ ಕೆಟ್ಟವಳ? ಹೆಸರು ಸೂಪರ್ ಆಗಿದೆ ನೋಡು, ಕಾಮಿನಿ ದಾಮಿನಿ, ಕಾಮಿನಿ ದಾಮಿನಿ. ಮೋಹನ್, ಯಾಕೆ ಸುಮ್ನೆ ಅದ್ ಯಾವತ್ತೋ ನಡೆದ ಕಹಿ ಘಟನೆನ ನೆನ್ಪು ಮಾಡ್ಕೊಂಡು ಇವಾಗ್ಲೂ ಅವಳನ್ನ ಚುಚ್ಚಿ ಚುಚ್ಚಿ ಮಾತಾಡ್ತೀರಾ? ನಮ್ ದಾಮಿನಿಗೆ ಆಸೆ ಜಾಸ್ತಿ ನಿಜ, ಆದ್ರೆ ಮನೆ ಚಿನ್ನ ನಾ ಖಂಡಿತ ಕದಿಯಲ್ಲ. ಅಕ್ಕ, ಈ ನಿಮ್ ಅಭಿಮಾನಕ್ಕೆ ನನ್ ಸಾಯೋ ತನಕ ಋಣಿಯಾಗಿರ್ತೀನ ಅಕ್ಕ. ರೀ, ಈಗ್ಲಾದ್ರೂ ಗೊತ್ತಾಯ್ತಾ ನನ್ ಬೆಲೆ ಏನು ಅಂತ? ನೋಡಿ ನನ್ ಬಗ್ಗೆ ಎಷ್ಟ್ ಮರ್ಯಾದೆ ಇದೆ ಅಂತ. ಗೊತ್ತಾಯ್ತು ಗೊತ್ತಾಯ್ತು, ಆದ್ರೆ ಅವತ್ತು ಅತ್ತಿಗೆ ಚಿನ್ನಾನೇ ನೀನು. ಬೇಡಪ್ಪ, ಮತ್ತೆ ಬೇಜಾರು ಮಾಡ್ಕೋತಾಳೆ. ಆಯ್ತು ಅಣ್ಣ, ನೋಡೆ ಅತ್ತಿಗೆ ಹೇಳ್ತಿದ್ದಾರೆ ಅಣ್ಣ ಹೇಳ್ತಿದ್ದಾರೆ ಅಂತ ಸುಮ್ನೆ ಆಗ್ತದೆ. ಆಯ್ತಾ? ಆಯ್ತಾಯ್ತು. ಅಕ್ಕ, ಮದುಮಕ್ಕಳದು ಒಂದ್ ರೇಂಜ್ ಶಾಪಿಂಗ್ ಮುಗೀತು, ನಾವ್ಯಾವಾಗ ಅಕ್ಕ ಶಾಪಿಂಗ್ ಹೋಗೋದು? ನಿಮ್ಮಿಷ್ಟ, ಯಾವಾಗ ಬೇಕಾದ್ರೂ ಹೋಗಿ, ಇಲ್ಲಾಂದ್ರೆ ಮನೆಗೆ ಕರ್ಸ್ಬಿಡೋಣ. ಅಯ್ಯೋ ಅಕ್ಕ, ಬೇಡ ಬೇಡ, ನಾವ್ ಅಂಗಡಿಗೆ ಹೋಗೋಣ, ಅಲ್ಲಿ ಕಲೆಕ್ಷನ್ ಜಾಸ್ತಿ ಇರುತ್ತೆ, ನಮ್ಗೆ ಇಷ್ಟ ಆಗಿರೋದ್ನ ಅಲ್ಲೇ ಸೆಲೆಕ್ಟ್ ಮಾಡಿ ತಗೊಂಡ್ ಬಿಡ್ಬೋದು. ಪ್ಲೀಸ್ ಅಕ್ಕ, ಅಂಗಡಿಗೆ ಹೋಗೋಣ. ಸರಿಮ್ಮ, ನಿನ್ನ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅಕ್ಕ, ಆದಿತ್ಯನ್ ಮದ್ವೆಗೆ ನಾನ್ ಏನೇನ್ ತಗೊಳ್ಳಿ? ದಾಮಿನಿ, ಅರಸನ ಕೋಟೆಯ ಮೊದಲನೇ ಮಗನ ಮದ್ವೆ, ನಿನ್ಗೇನ್ ಇಷ್ಟ ಬರುತ್ತೋ ಎಲ್ಲ ತಗೋ. ಹೇ ಸೌಜನ್ಯ, ಅಣ್ಣನ್ ಮದ್ವೆಗೆ ಏನೇನ್ ಹಾಕೋಬೇಕು ಅಂತ ಇವಾಗ್ಲೇ ಲಿಸ್ಟ್ ಮಾಡ್ಕೊಂಡ್ಬಿಡು. ಆಮೇಲೆ ನಾನ್ ತಂದ್ಮೇಲೆ ಮಮ್ಮಿ ನನಗಂದ್ ಕೊಡು ಅಂತ ಬಂದ್ರೆ ನಾನ್ ಮಾತ್ರ ಕೊಡಲ್ಲ, ನೆನ್ಪಿಟ್ಕೋ. ಆದಿ ಹೊರಡಣ್ವಾ? ಗುಡ್ ಮಾರ್ನಿಂಗ್ ಅನುಷ್ಕಾ ಮೇಡಮ್. ಏನಿವತ್ತು ಇಂಗ್ಲಿಷ್ ಅಲ್ಲೆಲ್ಲ ಮಾತಾಡ್ತಿದ್ಯಾ? ಕನ್ನಡ ಕೇಳೋಕೆ ಕೆಲವ್ರಿಗೆ ಕಷ್ಟ ಆಗುತ್ತೆ, ಅದಕ್ಕೆ ಆವಾಗವಾಗ ಈ ರೀತಿ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾಗುತ್ತೆ ಮೇಡಮ್. ತಗೊಳ್ಳಿ ಬಿಸಿ ಬಿಸಿ ಕಾಫಿ. ನಂಗ್ ಬೇಡ. ಯಾಕೆ ಅನುಷ್ಕಾ, ಪಾರ್ವತಿ ಮಾಡಿರೋ ಕಾಫಿನ ಬೇಡ ಅಂತ ಯಾರು ಹೇಳಲ್ಲ. ಹಾಗಲ್ಲ ಆದಿ, ನಾವ್ ಹೇಗಿದ್ರು ಹೊರಗೋಗ್ತಿವಲ್ಲ, ಅಲ್ಲೇ ಕುಡಿಯೋಣ ಅಂತ ಹಾಗೆ ಹೇಳ್ದೆ. ಪಾರ್ವತಿ ಮಾಡಿರೋ ಕಾಫಿನ ಮಿಸ್ ಮಾಡ್ಲೇ ಬರ್ಲೇ ಬರ್ಲೇ. ತಗೋ ತಗೋ. ಪಾರ್ವತಿ, ಇನ್ ನನ್ನ ಆದಿತ್ಯನ ಮದ್ವೆಗೆ ಉಳಿದಿರೋದು 4 ದಿನ ಮಾತ್ರ. ಅದಾದ್ಮೇಲೆ ನೀನ್ ಜನ ನೀನ್ ಹೇಗ್ ಕಾಣ್ತೀಯೋ ನನ್ನನ್ನು ಹಾಗೆ ಪ್ರೀತಿ ಗೌರವದಿಂದ ಕಾಣ್ಬೇಕು ಅಲ್ವಾ ಆದಿ? ಈಗ ನೀನ್ ಹಾಗೆ ತಾನೇ ಕಾಣ್ತಾ ಇದ್ದಾಳೆ ಅಲ್ವಾ ಪಾರ್ವತಿ?
ನೀವಿಬ್ರು ಎಲ್ಲೋ ಹೊರಗಡೆ ಹೋಗ್ತಿರೋ ಹಾಗಿದೆ. ಹೌದು. ನಿಂಗೇನಾದ್ರೂ ಸಮಸ್ಯೆನಾ? ಸಮಸ್ಯೆ ಇದೆ ಮೇಡಮ್. ವಾಟ್? ಅಯ್ಯೋ, ಸಮಸ್ಯೆ ಇರೋದು ನೀವಿಬ್ರು ಹೊರಗಡೆ ಹೋಗ್ತಿದ್ದೀರಾ ಅಂತ ಅಲ್ಲ, ಮತ್ತೆ ನಿಮ್ ತರ ನನಗೂ ಪ್ರೇಮ ಪತ್ರ ಬರೆಯೋದಿಕ್ಕಾಗ್ತಿಲ್ವಲ್ಲ ಅಂತ ಸಮಸ್ಯೆ ಆಗ್ತಿದೆ. ಓಹೋ, ನೀನ್ ಯಾರಿಗ್ ಬರೀಬೇಕು? ನನ್ ಪ್ರೀತಿಸೋ ಹುಡ್ಕಂಗೆ. ನಿಧಾನ ಯಜಮಾನ್ರೆ, ನಿಮ್ಮನ್ ಯಾರೋ ನೆನ್ಸ್ಕೊಂಡ್ರು ಅನ್ಸುತ್ತೆ. ನನ್ನ ಯಾರು ನೆನ್ಸ್ಕೊಂತಾರ ಪಾರ್ವತಿ? ಇನ್ಯಾರು? ನಿಮ್ ಕಣ್ಣಿನ ಹುಡುಗಿ. ಏನ್ ಹೇಳ್ತಾ ಇದೀಯ ಪಾರ್ವತಿ? ನನ್ ಕಣ್ಣಿನ ಹುಡುಗಿ ಅನುಷ್ಕಾ ತಾನೆ? ಅವಳು ಇಲ್ಲೇ ಇದ್ದಾಳೆ. ಬೇರೆ ಯಾರು ನನ್ ಕಣ್ಣಿನ ಹುಡುಗಿ ಅನ್ನೋ ತರ ಹೇಳ್ತಾ ಇದೀಯ? ಅಯ್ಯೋ ಯಜಮಾನ್ರೆ, ನಾನ್ ಹೇಳಿದ್ದು ಅನುಷ್ಕಾ ಮೇಡಮ್ ಬಗ್ಗೆನೆ. ಅಂದ್ರೆ ನೀನೇನಾದ್ರೂ ನನ್ನ ನೆನ್ಸ್ಕೊಂಡಿ ಅನುಷ್ಕಾ? ಅದಿ ನೋಡಿದ್ರೆ ಯಜಮಾನ್ರೆ, ಬಾಣದ ಗುರಿ ತಪ್ಪಬಹುದು, ಆದ್ರೆ ನನ್ನ ಊಹೆ ಯಾವತ್ತೂ ತಪ್ಪಾಗಲ್ಲ. ಸರಿ ಸರಿ ಪಾರ್ವತಿ, ಅದೇನದು ಲವ್ ಲೆಟರ್ ಅಂತ ಹೇಳ್ತಾ ಇದ್ದೆ, ಏನ್ ಸಮಾಚಾರ? ಏನ್ ಸಮಾಚಾರ ಯಜಮಾನ್ರೆ, ಎಲ್ಲ ನನ್ ಗ್ರಾಚಾರ. ಯಾಕೆ ಪಾರ್ವತಿ, ಅಂತದ್ದೇನಾಯ್ತು? ಅದೇ, ಅವತ್ತೊಬ್ರು ಫೋನ್ ಮಾಡಿ ನನ್ನ ಪ್ರೀತಿಸ್ತಿದ್ದಾರೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ. ಹಾ, ಅದೇ ಅವ್ರು ಬರ್ತೀನಿ ಅಂತ ಹೇಳಿ ಕೈ ಕೊಟ್ರಲ್ಲ, ಅವರಾ? ಆದ್ರೆ ಅವ್ರಿಗೇನೋ ಸಮಸ್ಯೆ ಆಗಿತ್ತಂತೆ, ಅದಕ್ಕೆ ಬರೋದಿಕ್ ಆಗ್ಲಿಲ್ಲ ಅಂತ ಹೇಳಿ ಫೋನ್ ಮಾಡಿ ಕ್ಷಮೆ ಕೇಳಿದ್ರು. ಅವ್ರಿಗೆ ನಾನು ಅನುಷ್ಕಾ ಮೇಡಮ್ ನಿಮಗ್ ಪತ್ರ ಬರೆಯೋ ತರ ಪತ್ರ ಬರೀಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದಾ? ಏನಕ್ಕೆ? ಕಮಾನ್ ಆದಿ, ಅವಳು ಇಷ್ಟಪಡ್ತಿರೋ ಹುಡುಗಂಗೆ ಪತ್ರ ಬರೀತಾಳೆ ಅಂದ್ರೆ ಬರ್ಕೊಳ್ಳಿ ಬಿಡು. ಬರೀ ಪಾರ್ವತಿ. ಅಯ್ಯೋ ಮೇಡಮ್, ಸಮಸ್ಯೆ ಬಂದಿರೋದೆ ಪ್ರೇಮ ಪತ್ರ ಬರೆಯೋದ್ರಲ್ಲಿ. ಅಂದ್ರೆ ಆ ಹುಡುಗನ ಮನೆ ಕೂಡ ಅರ್ಸನ್ ಕೋಟೆ ಅಷ್ಟು ದೊಡ್ಡ ಮನೆ ಅಂತೆ. ಆಳು ಕಾಳು ಎಲ್ಲ ಜೋರಾಗಿದ್ದಾರೆ. ಮನೆ ತುಂಬಾ ಯಾವಾಗ್ಲೂ ತುಂಬಾ ಜನ ತುಂಬಿರ್ತಾರಂತೆ. ಆಮೇಲೆ ನಾನ್ ಬರೆಯೋ ಪತ್ರ ಬೇರೆ ಯಾರ ಕೈಗಾದ್ರೂ ಸಿಕ್ಕಿ ನನ್ ಪ್ರೀತಿ ಟುಸ್ ಪಟಾಕಿ ಆಗ್ಬಿಟ್ರೆ? ಪಾರ್ವತಿ, ನಾನು ಅನುಷ್ಕಾ ನಿನ್ ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಲ್ವಾ ಅನುಷ್ಕಾ? ಎಸ್. ಹೇಳು, ನಮ್ಮಿಂದ ಏನಾಗ್ಬೇಕು? ಏನಿಲ್ಲ ಯಜಮಾನ್ರೆ, ಅನುಷ್ಕಾ ಮೇಡಮ್ ನಿಮ್ಗೆ ನೇರವಾಗಿ ಪತ್ರ ಬರೀದೆ ಉಲ್ಟಾ ಪದಗಳಲ್ಲಿ ಪತ್ರ ಬರೆದ್ರಲ್ಲ, ಅದೇ ತರ ನನಗೂ ಒಂದೇ ಒಂದ್ ಪತ್ರ ಬರ್ಕೊಟ್ರೆ ಸಾಕು. ಪಾರ್ವತಿ, ನಿಜ ಹೇಳು, ನೀನ್ ಅನುಷ್ಕಾ ಹತ್ರ ಲವ್ ಲೆಟರ್ ಬಸ್ ಟ್ರೈ ಮಾಡಿದ ಉದ್ದೇಶ ಏನು? ನಾನು ಆಗ್ಲೇನೆ ಹೇಳಂದ್ನಲ್ಲ ಯಜಮಾನ್ರೆ. ಅಂದ್ರೆ ನೀನೊಬ್ಬ ಹುಡುಗಂಗೆ ಲವ್ ಲೆಟರ್ ಬರ್ಸ್ಬೇಕು ಅಂತ ಅನ್ಕೊಂಡಿದ್ ನಿಜನಾ? ನನ್ ಮೇಲೆ ಆಣೆ ಮಾಡಿ ಹೇಳು. ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯ ಪಾರ್ವತಿ? ನನಗೆ ನಿನ್ ಮೇಲೆ ಹೇಗ್ ನಂಬಿಕೆ ಇದೆಯೋ ಹಾಗೆ ನೀನು ನನ್ ಮೇಲೆ ನಂಬಿಕೆ ಇಡ್ಬೇಕು ತಾನೆ? ನಾನ್ ನಂಬೋ ವ್ಯಕ್ತಿಗಳನ್ನ ನೀನು ನಂಬೇಕ್ ತಾನೆ? ಪಾರ್ವತಿ, ನೀನ್ ತುಂಬಾ ಒಳ್ಳೆ ಹುಡುಗಿ, ಮುಗ್ದೆ. ಅದಕ್ಕೆ ನಾನ್ ನಿನ್ನ ಯಾವತ್ತೂ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ. ನಿನ್ಗೆ ನಮ್ಮನೆಯವ್ರ ಬಗ್ಗೆ ಇರೋ ಕಾಳಜಿಯಿಂದ ಅನುಷ್ಕಾ ಮೇಲೆ ಏನಾದ್ರೂ ಅನುಮಾನ ಬಂದ್ರೆ ನೀನ್ ನನಗೆ ಹೇಳು, ನಾನ್ ನಿನ್ ಮಾತನ್ ಕೇಳ್ತೀನಿ, ನನ್ಗೇನ್ ಅನ್ಸುತ್ತೋ ಅದನ್ನ ಹೇಳ್ತೀನಿ. ಅದನ್ ಬಿಟ್ಟು ಡೈರೆಕ್ಟ್ ಆಗಿ ಅನುಷ್ಕಾ ಮುಂದೆ ಬೇಡ ಪಾರ್ವತಿ, ಪ್ಲೀಸ್. ಅನುಷ್ಕಾ ಬೇಜಾರು ಮಾಡ್ಕೊಳ್ತಾಳೆ. ನನ್ನ ಉದ್ದೇಶ ಅವ್ರಗ್ ನೋವು ಮಾಡ್ಬೇಕು ಅನ್ನೋದಲ್ಲ, ನಿಮಗ್ ಒಳ್ಳೇದಾಗ್ಬೇಕು ಅನ್ನೋದು. ನನ್ನನ್ನು ಕ್ಷಮಿಸ್ಬಿಡಿ ಯಜಮಾನ್ರೆ. ಥ್ಯಾಂಕ್ಸ್ ಪಾರ್ವತಿ.
ಏನ್ ಹುಡುಕ್ತಾ ಇದ್ದೀರ ಯಜಮಾನ್ರೆ? ಪಾರ್ವತಿ, ಅನುಷ್ಕಾ ಬರೆದಿದ್ ಮೂರನೇ ಲೆಟರ್ ಮಾತ್ರ ಇದೆ, ಇನ್ ಎರಡ್ ಲೆಟರ್ ಕಾಣಿಸ್ತಾನೆ ಇಲ್ಲ. ಅವನ್ ರೂಮ್ ಇಂದ ಕಟ್ಕೊಂಡ್ ಬಂದಿರೋ ನೀನ್ ಬರ್ದಿರೋ ಪತ್ರದಿಂದ. ಪಾರ್ವತಿ, ನೀನೆಲ್ಲಾದ್ರೂ ನೋಡಿದ್ಯಾ? ಇಲ್ಲ ಯಜಮಾನ್ರೆ. ನಾನು ಇಲ್ಲೇ ಇಡೋದು ಎಲ್ಲೋಯ್ತು ಮತ್ತೆ? ಇವಾಗ ಯಾಕೆ ಇದನ್ನೆಲ್ಲ ಹುಡುಕ್ತಾ ಇದ್ದೀರಾ? ಅನುಷ್ಕಾಗೆ ಗಿಫ್ಟ್ ಕೊಡೋದಕ್ಕೆ. ಆದ್ರೆ ಅವಳಿಗೇನ್ ಇಷ್ಟ, ಅವಳಿಗೇನ್ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ವಲ್ಲ. ಅದಕ್ಕೆ ಅವಳು ಬರೆದಿರೋ ಲೆಟರ್ನ ಇನ್ನೊಂದ್ಸರಿ ಓದಿ ಅವಳ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತ ಗಿಫ್ಟ್ನ ತಗೊಂಡೋಗೋಣ ಅಂತ ಅನ್ಕೊಂಡೆ. ಆದ್ರೆ ಲೆಟರೇ ಕಾಣಿಸ್ತಾ ಇಲ್ವಲ್ಲ. ಏನ್ ಮಾಡ್ಲಿ ಈಗ? ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೊತೀರ ಯಜಮಾನ್ರೆ? ಕಣ್ಣಿನ ಹುಡುಗಿ ಬರೆದಿರೋ ಎರಡು ಪತ್ರಗಳನ್ನು ನಾನು ಓದಿದ್ದೀನಿ, ಅದು ನನ್ನ ತಲೆಯಲ್ಲಿ ಹಾಗೆ ಇದೆ. ಬೇಕಾದ್ರೆ ಹೇಳಲಾ? ಹೇಳಲಾ ಅಂತ ಕೇಳ್ತಿದ್ಯಲ್ಲ ಪಾರ್ವತಿ. ಬೈಲಿ ಬೈಲಿ, ಬಾ ಕೂತ್ಕೋ. ಹೇಳು ಪಾರ್ವತಿ. ಪ್ರತಿ ದಿನದ ಬೆಳಗಿನಲ್ಲಿ ನೀವಿದ್ದೀರ. ನನ್ನ ಹಣೆಯ ಕುಂಕುಮದಲ್ಲಿ ನೀವಿದ್ದೀರ. ನಾನ್ ಹಾಕೋ ಕಾಲ್ಗೆಜ್ಜೆ ನಾದದಲ್ಲಿ ನೀವಿದ್ದೀರ. ನನ್ನ ಕೈಬಳ ಸಪ್ಪಳದಲ್ಲಿ ನೀವಿದ್ದೀರ. ನಾನು ಹಚ್ಚೋ ಕಾಡಿಗೆ ಕೂಡ ನಿಮ್ಮನ್ನ ಗಾಢವಾಗಿ ಪ್ರೀತಿಸುತ್ತೆ. ಮೃದುವಾಗಿ ನಿಮ್ ಹೆಸರು ಹೇಳುತ್ತೆ. ಎಸ್, ಗಿಫ್ಟ್ಸ್ಗೆ ಐಡಿಯಾ ಸಿಕ್ಕಾಯ್ತು. ಥ್ಯಾಂಕ್ಸ್ ಪಾರ್ವತಿ, ಥ್ಯಾಂಕ್ ಯು ಸೋ ಮಚ್. ನೀನ್ ಹಾಗೆ ಹೇಳ್ತಾ ಇದ್ರೆ ನಾನು ಹಾಗೆ ಕಳ್ದೋಗ್ಬಿಟ್ಟಿದ್ದೆ. ನಾನು ಈಗ್ಲೇ ಹೋಗಿ ಅನುಷ್ಕಾ ಕೊಡ್ಬೇಕಾದ ಗಿಫ್ಟ್ಗಳನ್ನೆಲ್ಲ ತಗೊಂಡ್ಬರ್ತೀನಿ. ಓಕೆ, ಬೈ ಬೈ. ನೀವ್ ಅನುಷ್ಕಾಗೋಸ್ಕರ ಉಡುಗೊರೆಗಳನ್ನ ತಗೊಂಡ್ ಹೋದ್ರು ನಿಮ್ ಒಳಗಿನ ಭಾವನೆಗಳು ಸ್ಪಂದಿಸ್ತಿರೋದು ನನಗೋಸ್ಕರ ಅಂತ ನನಗ್ ತುಂಬಾ ಖುಷಿ ಆಗ್ತಿದೆ ಯಜಮಾನ್ರೆ. ನಿಮ್ ಕಣ್ಣಿನ ಹುಡುಗಿ ಅನುಷ್ಕಾ ಅಲ್ಲ, ನಾನು ಅಂತ ನಿಮ್ಗೆ ಆದಷ್ಟು ಬೇಗ ಅರ್ಥ ಮಾಡಿಸ್ತೀನಿ. ಪಾರ್ವತಿ ಅವ್ರೆ, ನೀವೆಲ್ಲಿಗೆ ಹೋಗ್ತಿದ್ದೀರಾ? ಲಗೇಜ್ ತರೋದಕ್ಕೆ. ಅದೆಲ್ಲ ನೀವ್ ಯಾಕೆ ತರ್ತೀರಾ? ಅವ್ರು ತರ್ತಾರ ಬಿಡಿ. ಅಯ್ಯೋ ಪರವಾಗಿಲ್ಲ ಜನನಿ ಅವ್ರೆ, ನಾನು ತಗೊಂಡ್ಬರ್ತೀನಿ. ನೋಡಿ ನೋಡಿ, ಇನ್ನೂ ನಿಮ್ ಹಠ ಬಿಡ್ತಿಲ್ವಲ್ಲ ನೀವು. ಹಠನ? ಹ್ಞೂ ಮತ್ತೆ, ನಾವು ಮೊದ್ಲು ಹೋಗ್ತೀವಿ, ನೀವ್ ಅತ್ತೆ ಮಾವನ್ ಜೊತೆ ಆಮೇಲೆ ಆರಾಮಾಗಿ ಬನ್ನಿ ಅಂದ್ರೆ ಇಲ್ಲ ನಾನು ನಿಮ್ ಜೊತೆನೆ ಬರ್ತೀನಿ ಅಂತ ಹಠ ಹಿಡಿದ್ರಿ. ಅಷ್ಟಕ್ಕೂ ಅತ್ತೆ ಇವತ್ತು ಯುಗಾದಿ ಹಬ್ಬ ಅಂತ ಎಲ್ಲಾ ಸ್ಟಾಫ್ಗೂ ದುಡ್ಡು ಬಟ್ಟೆ ಕೊಟ್ಟು ಊರಿಗೆ ಹೋಗಿ ನಿಮ್ ಸಂಬಂಧಿಕರ ಜೊತೆ ಹಬ್ಬ ಆಚರಿಸಿ ಅಂತ ಕಳ್ಸಿದ್ರೆ, ಆದ್ರೆ ನೀವು ಅಪ್ಪ ಏನ್ ಹೇಳಿದ್ರಿ? ಇಲ್ಲ ನಾವ್ ಎಲ್ಲೂ ಹೋಗಲ್ಲ, ಅರಸನ್ಕೋಟೆನೆ ನಮ್ ಕುಟುಂಬ, ನಾವ್ ಇಲ್ಲೇ ಇರ್ತೀವಿ ಅಂತ ತಾನೇ ಹೇಳಿದ್ರಿ. ಹೌದು. ಅಂದ್ಮೇಲೆ ಹಬ್ಬದ ದಿನ ನಮ್ ಕುಟುಂಬದ ಹುಡುಗಿನ ಈ ರೀತಿ ಕೆಲ್ಸದವ್ರ ತರ ದುಡಿಸ್ಕೊಳ್ಳೋದಿಕ್ಕೆ ನಮಗ್ ಮನ್ಸ್ ಬರುತ್ತಾ? ಹೌದು ಪಾರ್ವತಿ, ನೀನು ನಮ್ಮೆಲ್ಲರಿಗೂ ಒಳ್ಳೆ ಸ್ನೇಹಿತೆ, ಹಾಗೆ ನಮ್ ಕುಟುಂಬದಲ್ಲಿ ನೀನು ಒಬ್ಳು. ಎಸ್ ಬ್ರೋ, 100% ರೈಟ್. ನೀವೆಲ್ಲರೂ ನನ್ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನ್ ಯಾವಾಗ್ಲೂ ಆಭಾರಿಯಾಗಿರ್ತೀನಿ. ಹಾಗಂತ ನಾನ್ ಸುಮ್ನೆ ಇರೋದಕ್ಕೆಲ್ಲ ಆಗಲ್ಲ, ಕೆಲ್ಸಾನೇ ಮಾಡದೇ ಇದ್ರೆ ಹೇಗೆ? ಅಯ್ಯೋ ಸುಮ್ನೆ ಇರೋದಕ್ಕೆ ಯಾರು ಹೇಳಿದ್ದು? ಎಲ್ರು ಬರೋದಕ್ಕಿಂತ ಮುಂಚೆ ಮಾಡೋದಕ್ಕೆ ತುಂಬಾ ಕೆಲ್ಸ ಇದೆ ಅಂತ ತಾನೆ ನಮ್ಮ ಮೇಡಮ್ ಅವ್ರು ಕರ್ಕೊಂಡ್ ಬಂದಿದ್ದು. ಬನ್ನಿ ಕ್ಯಾಮರಾ ನೋಡೋಣ.
ದೊಡ್ಡದ್ ಬಂದ್ರೆ ಏನಾದ್ರೂ ಬೇಕಾದ್ರೆ ಬರೋ ಕೇಳಿ. ಸರಿ ಸಂತೋಷ್. ಹೇಳಿ ಶ್ರೀಮತಿ ಅವರೇ, ಎಲ್ರಿಗಿಂತ ಮುಂಚೆ ಕರ್ಕೊಂಡ್ಬಂದ್ರಲ್ಲ, ಏನೇನ್ ಕೆಲಸ ಮಾಡ್ಬೇಕು? ಮೊದ್ಲು ಮನೆ ವರಾಂಡದಲ್ಲಿರೋ ಕಸನೆಲ್ಲ ಗುಡಿಸ್ಬೇಕು. ಆಮೇಲೆ ಅಂಗಳಕ್ಕೆ ನೀರ್ ಹಾಕಿ ತೊಳಿಬೇಕು. ಆಮೇಲೆ ಮನೆ ಮುಂದೆ ದೊಡ್ಡದಾಗಿ ರಂಗೋಲಿ ಹಾಕ್ಬೇಕು. ಹಾಕಾಯ್ತು. ಮುಂದೆ ಮಾವಿನ ಎಲೆ ಬೇವಿನ ಸೊಪ್ಪೆಲ್ಲ ಸೇರಿಸಿ ತೋರಣ ತಯಾರು ಮಾಡಿ ಮನೆ ಬಾಗಿಲು ಕಟ್ಟಬೇಕು. ಆಮೇಲೆ ಬೇವು ಬೆಲ್ಲನ ತಯಾರು ಮಾಡ್ಬೇಕು. ಇಷ್ಟೇನಾ, ಬೇರೆ ಏನರ ಕೆಲಸ ಇದೆಯಾ? ಸದ್ಯಕ್ಕೆ ಸಾಕು. ಸರಿ, ಹಾಗಾದ್ರೆ ನಾನೊಬ್ರು ಕಸ ಗುಡಿಸಿ ಅಂಗಳಕ್ಕೆ ನೀರ್ ಹಾಕ್ತೀವಿ, ನೀವಿಬ್ರು ರಂಗೋಲಿ ಬಿಡಿ. ನಾವಿಬ್ರು ರಂಗೋಲಿ ಬಿಡಿಸ್ತೀವಿ, ನೀವಿಬ್ರು ಕಸ ಗುಡಿಸಿ ಅಂಗಳ ತೊಳಿತೀರಾ? ಡೌಟ್. ಏನ್ ಬ್ರೋ ಇದು, ನಮಗೆ ಕೆಲಸ ಬರಲ್ಲ ಅಂತ ಕಿಂಡಲ್ ಮಾಡ್ತಾ ಇದಾರೆ. ಆಗಲ್ಲ ಅನ್ನೋ ವರ್ಡ್ ನಮ್ ಡಿಕ್ಷನರಿ ಇಲ್ಲ. ನಡಿ ಪ್ರೀತು, ಒಂದ್ ಕೈ ನೋಡಬೇಡ. ಮಾಮ್, ಬೆಂಗಳೂರಿಗೆ ಬರ್ತಾ ಇದ್ದೀರಾ ತಾನೆ? ಯಾ ಬೇಬಿ, ಬೇಗ ಬರ್ತೀನಿ. ಇಲ್ಲಿವರೆಗೂ ನಾವ್ ಅನ್ಕೊಂಡಿರೋ ಹಾಗೇನೆ ನಡೆದಿದೆ, ಇನ್ ಮುಂದೆನು ನಾವ್ ಅನ್ಕೊಂಡಿರೋ ತರಾನೇ ನಡೆಯುತ್ತೆ. ಸೊ ನೀವ್ ಈ ದೇಶಕ್ಕೆ ಕಾಲಿಡೋ ಟೈಮ್ ಹತ್ರ ಬಂದಿದೆ ಮಾಮ್. ನಿಮ್ ಶತ್ರು ಮನೆಗೆ ನಾನ್ ಕಾಲಿಡೋದನ್ನ ನೀವ್ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಮಾಮ್. ಆಯ್ತು, ಬರ್ತೀನಿ. ಆದ್ರೆ ಬಂದ್ಮೇಲೆ ಏನು ಬದಲಾವಣೆ ಆಗಲ್ಲ ತಾನೆ? ನೀವಿ ಮಣ್ಣಿಗೆ ಕಾಲಿಟ್ಟ ಗಳಿಗೆ ನನ್ ಕೊರಳಿಗೆ ವಿಜಯದ ಮಾಲೆ ಬಿದ್ದಿರುತ್ತೆ ಮಾಮ್. ಗುಡ್, ಟೇಕ್ ಕಾನ್ಫಿಡೆನ್ಸ್, ಕೊನೆವರೆಗೂ ಇರ್ಲಿ. ಖಂಡಿತ ಮಾಮ್. ಆದ್ರೆ ನಿಮ್ಮನ್ನ ನೋಡ್ಬೇಕು ಅಂತ ನನ್ ತುಂಬಾ ಆಸೆ ಆಗ್ತಿದೆ ಮಾಮ್. ಇಷ್ಟು ದಿನ ವನವಾಸದಲ್ಲಿದ್ದಿದ್ ಸಾಕು ಮಾಮ್, ಈಗ್ಲಾದ್ರೂ ಪ್ರತ್ಯಕ್ಷ ಆಗ್ತಿದಿರಲ್ಲ, ನಂಗ್ ತುಂಬಾ ಖುಷಿ ಆಗ್ತಿದೆ. ನನ್ನ ಆಸೆ ಈಡೇರೋ ಸಮಯ ಬಂದಿದೆ ಅಂದ್ರೆ ನಾನ್ ಬರ್ದೇ ಇರ್ತೀನ, ಬಂದ ತಕ್ಷಣ ನಿನ್ನೆ ನೋಡೋದು. ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಮಾಮ್. ಖುಷಿಲಿ ಎಚ್ಚರ ತಪ್ಪಬೇಡ. ಬೆಟ್ಟದ ಮೊದಲು ಮೆಟ್ಲು ಹತ್ತೋದ್ ಸುಲಭ, ಕೊನೆ ಮೆಟ್ಲು ಹತ್ತೋದೇ ಸವಾಲಿನ ಕೆಲ್ಸ. ಆ ಸವಾಲ್ನ ನಾನ್ ಖಂಡಿತ ಪೂರೈಸ್ತೀನಿ ಮಾಮ್. ನನಗೂ ನಿನ್ನ ನೋಡ್ಬೇಕು, ನಿನ್ನ ಜೊತೆ ಸಂತೋಷದ ಕ್ಷಣಗಳನ್ನ ಕಳಿಬೇಕು ಅಂತ ಆಸೆ ಆಗ್ತಿದೆ ಬೇಬಿ. ಓಕೆ ಮಾಮ್, ಟೇಕ್ ಕೇರ್. ಒಳ್ಳೇದಾಗ್ಲಿ ಸರ್, ನಿಮ್ಮಂತ ಒಳ್ಳೆ ಗಂಡನ್ ಪಡೆಯೋ ಹುಡುಗಿ ತುಂಬಾ ಅದೃಷ್ಟ ಮಾಡಿದಾಳೆ. ಹೌದು, ನಮ್ದೇನೋ ಇದೆ ಊರು. ನಿಮ್ದು ಯಾವ್ದೂರು? ನಮ್ದು ಅರಸನ್ಕೋಟೆ. ಇದು ಕೊಡ್ಲಿಪೇಟೆ. ಇಲ್ಲಿಗೆ ಯಾಕೆ ಬಂದ್ರಿ? ನಮ್ ಫಾರ್ಮ್ ಹೌಸ್ ಇಲ್ಲೇ ಪಕ್ಕದಲ್ಲಿರೋದು, ಇಲ್ಲಿಗೆ ಯುಗಾದಿ ಹಬ್ಬನ ಆಚರಿಸೋಣ ಅಂತ ಬಂದ್ವಿ. ಸೋ ನೈಸ್, ಒಳ್ಳೇದಾಗ್ಲಿ ಸರ್. ಆಯ್ತು, ಬಟ್ ಮೊದ್ಲು ಕುಡಿಯೋದ್ ಬಿಟ್ಟು ನಿಮ್ ಹೆಂಡತಿಗೆ ಒಳ್ಳೆ ಗಂಡ ಆಗಿ. ಆಯ್ತು ಸರ್, ಆಗ್ತೀನಿ. ಈಗಲೂ ನಾನು ಒಳ್ಳೆಯವನೇ, ಕುಡಿಯೋರೆಲ್ಲ ಕೆಟ್ಟವರಲ್ಲ ಸರ್. ಪ್ಲೀಸ್ ಡೋಂಟ್ ಮೈಂಡ್ ಇಟ್, ಓಕೆ? ಅವ್ರೇನೋ ಒಳ್ಳೇದು ಕೇಳಿದ್ರೆ ಹೂ ಅನ್ನೋದ್ ಬಿಟ್ಟು ಎದುರುತ್ತರ ಕೊಡ್ತೀಯಾ? ನಿನ್ ಮೊದ್ಲಿನ ತರ ಇಲ್ಲ, ಕೊಬ್ಬು ಜಾಸ್ತಿ ಆಗಿದೆ. ಸರಿ, ಚಿನ್ನ ಡಾಕ್ಟರ್ ಹತ್ರ ಹೋಗಿ ತೋರಿಸ್ತೀನಿ. ನಿನ್ನ ಅಡ್ವೈಸ್ಗೆ ತುಂಬುರ್ದಿದೆ ಧನ್ಯವಾದಗಳು. ಯಶ್ಮಾನ್ರೆ ಬನ್ನಿ, ಟೈಮ್ ಆಗ್ತಿದೆ, ಎಲ್ಲ ಕೇಳೋಣ. ತಗೊಳ್ಳಿ, ಈ ಯುಗಾದಿಯಿಂದನಾದ್ರೂ ನಿಮ್ ಬಾಳು ಚೆನ್ನಾಗಿರ್ಲಿ. ಬರ್ತೀವಿ. ಆಯ್ತು, ಒಳ್ಳೇದಾಗ್ಲಿ, ಹೋಗ್ ಬನ್ನಿ. ಬರ್ತೀವಿ. ಆಯ್ತು ಸರ್, ಹೋಗ್ ಬನ್ನಿ. ಆಮೇಲೆ ನಿಮ್ ಹೆಂಡತಿನ, ಸಾರಿ, ನಿಮ್ಮ ಫ್ರೆಂಡ್ ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಅಷ್ಟೇ, ನಿಮ್ ಫ್ರೆಂಡ್ನ, ಐ ಮೀನ್ ನಿಮ್ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಸರ್, ನಿಮ್ಮೆಲ್ಲ ಹೆಂಡತಿನ ಸಾಕಾದಾಗ ನೋಡ್ಕೋತೀನಿ. ವೆರಿ ಗುಡ್, ಆಲ್ ದ ಬೆಸ್ಟ್. ಒಂದ್ ನಿಮಿಷ, ನಿಮ್ ಕಣ್ಣಲ್ಲಿ ಅವ್ರ ಬಗ್ಗೆ ಪ್ರೀತಿ ಇರೋದನ್ನ ಗಮನಿಸ್ದೆ. ಆದಷ್ಟು ಬೇಗ ನಿಮ್ ಪ್ರೀತಿ ನಿಮ್ಗೆ ಸಿಗೋ ಹಾಗಾಗಿ. ಆಲ್ ದಿ ಬೆಸ್ಟ್.
ಸರಿ ಬರ್ತೀನಿ. ನೋಡ್ ಅವ್ರನ್ನ ಜೋಡಿ ಅಂದ್ರೆ ಹೆಂಗಿರ್ಬೇಕು ಅಂತ ಅವ್ರನ್ನ ನೋಡ್ ಕಲಿ. ನೋಡಿ ಆಯ್ತು, ಇನ್ ಮುಂದೆ ಕಲಿತೀನಿ. ಹಾಗೆ ನಿನ್ಗೋಸ್ಕರ ನಾನು ಕುಡಿಯೋದನ್ನ ಬಿಡ್ತೀನಿ. ಏನು ನಿಜವಾಗ್ಲೂ ನೀನ್ ಕುಡಿಯೋದನ್ನ ಬಿಡ್ತೀಯಾ? ಹಾ, ನಿನ್ಗೋಸ್ಕರ ನಾನು ಒಳ್ಳೆಯವನಾಗ್ತಿದ್ದೀನಿ ಕಣೆ. ನನ್ ಮೇಲೆ ಆಣೆ ಹಾಕಿಡು, ನೀನ್ ಕುಡಿಯೋದಿಲ್ಲ ಅಂತ? ಅಯ್ಯೋ, ನಿನ್ ಮೇಲೆ ಆಣೆ, ಮುಂದಕ್ ನಮ್ ಗುಟ್ಟ ಎರಡು ಮಕ್ಕಳ ಮೇಲೆ ಆಣೆ. ನಾನು ಕುಡಿಯಲ್ಲ ಕುಡಿಯಲ್ಲ ಕುಡಿಯಲ್ಲ. ಬರೀ ತಪ್ಕೊಂಡ್ರೆ ಮಜಾ ಇರಲ್ಲ ಚಿನ್ನ. ಇನ್ನೇನ್ ಮಾಡ್ಬೇಕು? ಅದು ಕತ್ಲಾದ್ಮೇಲೆ ಹೇಳ್ತೀನಿ. ಈಗ ನಾವಿಬ್ರು ಸೇರ್ಕೊಂಡು ಡುಯೆಟ್ ಆಡೋಣವಾ? ಡುಯೆಟಾ? ಓ, ಟ್ರಾಜಿಡಿದ ಸ್ಟಾರ್ಟ್ ಆಗಿರೋ ನಮ್ಮ ಲವ್ ಸ್ಟೋರಿನ ಆಪಿಯಲ್ಲಿ ಎಂಡ್ ಮಾಡೋಣವಾ? ಸರಿ. ನೀನೇ ಮೊದಲು, ನೀನೇ ಕೊನೆ, ಬೇರೆ ಯಾರೋ ಇರ್ಬೋದು ನನಗೆ. ಇಲ್ಲ ನನಗೆ, ನನ್ನನ್ನೇ ಪ್ರೀತಿಸು ಒಂದು ಬಾರಿ. ಬೇಡ, ನಿನ್ನೆಲ್ಲ ಪ್ರೀತಿಯ ನನಗೆ ತೋರಿ. ಇದು ಏಳು ಜನ್ಮದ ಪ್ರೀತಿ, ಇದು ಮೊದಲ ದಿವಸ. ಪಾರ್ವತಿ, ನಿನ್ನ ಹೆದರ್ಸೋಣ ಅಂತ ಬಂದೆ. ಪರವಾಗಿಲ್ಲ ಯಜಮಾನ್ರೆ. ಪಾರ್ವತಿ, ಮುಂದೆ ಬಾಗಿಲಿಗೆ ಹೂ ಹಾಕ್ಬರ್ತೀನಿ. ಯಾರು ಶಾಶ್ವತ ಅಲ್ಲ. ಇವತ್ತು ಇದ್ದಂತ ಜೀವ ನಾಳೆ ಹೋಗ್ಬೋದು. ಇರುವಷ್ಟು ದಿನ ಯಾರನ್ನು ನೋಯಿಸದೆ ಇನ್ನೊಬ್ರು ಕಷ್ಟದಲ್ಲಿ ಭಾಗಿಯಾಗ್ಕೊಂಡು ಜೀವನ ಸಾಗಿಸ್ಬೇಕು. ಈ ಭೂಮಿ ಮೇಲೆ ಉಳಿಯೋದು ಪುಣ್ಯದ ಕಾರ್ಯಗಳೇ ವಿನಃ ಪಾಪಕರ್ಮಗಳಲ್ಲ. ಗುರುಗಳೇ, ನನ್ನ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ. ಒಳಗಡೆ ಇರ್ತಕ್ಕಂತ ಸಂಘರ್ಷ ದಾಖಲಾಟಗಳಿಂದ ನೀನು ಗೆದ್ರೆ ನಿನಗೆ ಹೊರಗಡೆ ಇರ್ತಕ್ಕಂತ ಯಾವ ಶತ್ರುಗಳು ಯಾವ ಲೆಕ್ಕನೂ ಅಲ್ಲ. ಕಟ್ಟಿಗೆ ಸುಟ್ಟಾಗ ಬೂದಿ ಆಗತ್ತೆ, ಇಟ್ಟಿಗೆ ಸುಟ್ಟಾಗ ಗಟ್ಟಿ ಆಗತ್ತೆ. ಬರುವ ಕಷ್ಟಗಳನ್ನ ಧೈರ್ಯದಿಂದ ಎದುರಿಸಿದ್ರೆ ಮನಸ್ಸು ಕೂಡ ಇಟ್ಟಿಗೆ ತರ ಆಗತ್ತೆ. ಯುಗಾದಿ ನಿಮ್ಗೆಲ್ಲರಿಗೂ ಶುಭ ತರಲಿ, ಒಳ್ಳೇದಾಗ್ಲಿ. ಬೇವು ಬೆಲ್ಲ ಎಲ್ಲರೂ ಸಹ ತಿನ್ನಿ, ನಾವು ಹೊರಡ್ತೇವೆ. ಗುರುಗಳೇ, ತಾಂಬೂಲ ಸ್ವೀಕರಿಸಿ.
ಮಾಡ್ತೇವೆ. ಆದಿ, ಗುರುಗಳನ್ನು ಕಳಿಸ್ಕೊಡಪ್ಪ. ಗುರುಗಳೇ, ಹಾಗ ನೋಡ್ತಾ ಇದ್ದೀರಾ? ನಿನ್ನದು ಮಗುವಿನ ಮನಸ್ಸು, ಆ ಮನಸ್ಸಿನಲ್ಲೊಂದು ಕನಸಿದೆ, ಕಣ್ಣಿನ ಮುಂದೊಂದು ಸತ್ಯ ಇದೆ. ಈ ಸತ್ಯಕ್ಕೂ ಕನಸಿನ ನಡುವೆ ಒಂದು ಗೊಂದಲ ಇದೆ ಅಲ್ವಾ? ಹೌದು ಗುರುಗಳೇ. ನಿನ್ನ ಮನೆಯ ಬಾಗಿಲಿಗೆ ಪೂರ್ವಾಭಿಮುಖವಾಗಿ ನಿಂತು ಈ ತೆಂಗಿನಕಾಯಿನ ಹೊಸಲ ಮೇಲಿಟ್ಟು ನೀನು ಮದುವೆ ಆಗೋ ಹುಡುಗಿನ ನಿನ್ನ ಮನಸ್ಸಲ್ಲಿ ನೆನೆಸ್ಕೋ. ಆಗ ಕಾಯಿ ತಿರುಗಿದ್ರೆ ಕಂಡ ಕನಸು, ಕಾಣ್ತಿರೋ ಸತ್ಯ ಎರಡೂ ಒಂದೇ ಆಗ. ಆಗ ನಿನ್ನ ಖುಷಿಯಿಂದ ನಿನ್ನ ಮನದಾಕೆಗೆ ತಾಳಿ ಕಟ್ಬೋದು. ಒಂದ್ ವೇಳೆ ತಿರುಗ್ಲಿಲ್ಲ ಅಂದ್ರೆ? ಮೊದಲು ಪ್ರಯತ್ನಿಸು, ಒಳ್ಳೆದಾಗಿ. ಬರಕ್ ಹೇಳು, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಸರಿ ಅಮ್ಮ. ನಾನು ಊಟಕ್ಕೆ ಬರಬಹುದಾ? ಧಾರಾಳವಾಗಿ ಬರ್ಬೋದು, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ. ಗುರ್ತು ಪರಿಚಯ ಇಲ್ಲದೆ ಇರೋರ್ನ ಇಷ್ಟೊಂದು ಪ್ರೀತಿಯಿಂದ ಮನೆಗೆ ಸ್ವಾಗತ ಮಾಡ್ತಾ ಇರೋದು ಬಹಳ ದೊಡ್ಡ ವ್ಯಕ್ತಿತ್ವ ನಿಮ್ದು. ನಿಮ್ ಮನೆಗೆ ಬಂದು ತುಂಬಾ ಸಂತೋಷ ಆಯ್ತು. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ನಿಮ್ ತೋಟದ ಪಕ್ಕದ ತೋಟ ತಗೊಂಡು ಫಾರ್ಮ್ ಹೌಸ್ ಕಟ್ಸಿದ್ದೀನಿ. ಇವತ್ ನಿಮ್ ಮನೆಯಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಯುಗಾದಿ ಹಬ್ಬನ ನೀವೆಲ್ಲ ಆಚರಣೆ ಮಾಡ್ತಾ ಇರೋದನ್ನ ಗಮನಿಸ್ದೆ, ಅದಕ್ಕೆ ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಬೇವು ಬೆಲ್ಲ ಕೊಟ್ಟು ಹೋಗೋಣ ಅಂತ ಬಂದೆ. ತುಂಬಾ ಸಂತೋಷ. ಅಲ್ಲ ಮೇಡಮ್, ನೀವ್ ಫಾರ್ಮ್ ಹೌಸ್ ಕಟ್ಸಿರೋ ಜಾಗ ತುಂಬಾ ಪಾಳು ಬಿದ್ದಿತ್ತಲ್ಲ, ಅದನ್ನ ಹೇಗ್ ಡೆವಲಪ್ ಮಾಡಿದ್ರಿ? ತುಂಬಾ ಖರ್ಚಾಗಿರ್ಬೇಕಲ್ವಾ? ಹಣಕ್ಕಿಂತ ಇಲ್ಲಿ ಪ್ರೀತಿ ಪರಿಶ್ರಮ ಮುಖ್ಯ ಆಗುತ್ತೆ. ಸಹಜವಾಗಿ ಒಂದು ಹೊಸ್ತನ್ನ ಕಟ್ಟಿ ನಿರ್ಮಾಣ ಮಾಡುವಾಗ ಕಹಿ ಕ್ಷಣಗಳು ಹೆಚ್ಚು ಬರ್ತವೆ, ಆದರೆ ಮುಂದೆ ಬರೋ ಸಿಹಿ ಕ್ಷಣಗಳನ್ನ ನಾವು ನಿರೀಕ್ಷೆ ಮಾಡಿಕೊಂಡು ಈ ಕಹಿಯನ್ನೆಲ್ಲ ನುಂಗ್ಕೊಂಡು ಮುನ್ನುಗ್ಗಬೇಕಾಗುತ್ತೆ. ಆಗ್ಲೇ ಅನ್ಕೊಂಡಿದ್ದನ್ನ ಸಾಧಿಸೋಕೆ ಸಾಧ್ಯ ಆಗೋದು. ಎಂಥ ಒಳ್ಳೆ ಮಾತು ಹೇಳಿದ್ರಿ. ಒಂಥರ ಜೀವನನು ಹೀಗೆ ಅಲ್ವಾ, ಬೇವು ಬೆಲ್ಲ ಇದ್ದಾಗೆ. ಹಬ್ಬ ಹರಿದಿನದ ದಿನ ಇನ್ನೊಬ್ಬರು ಮನೆಗೆ ಹೋಗೋದು, ಮಾತಾಡೋದು, ಪ್ರಸಾದ ಹಂಚ್ಕೊಳ್ಳೋದು ಇದೆಲ್ಲ ಮರ್ತೆ ಹೋಗಿತ್ತು. ನೀವು ಬಂದಿದ್ದು ಸಂಪ್ರದಾಯ ಮರುಕಳಿಸಿದ ಹಾಗಾಯ್ತು. ಬಹಳ ದೊಡ್ಡ ಮಾತಾಡ್ತಾ ಇದ್ದೀರಿ, ತಗೊಳ್ಳಿ ಬೇವು ಬೆಲ್ಲ. ತಗೊಂಬ ಪಾರ್ವತಿ, ಎಲ್ರಿಗೂ ಕೊಡು. ಈ ಕಾಯಿ ನಮ್ಮ ಮನೆದೇವರು ಪೂಜೆ ಮಾಡಿದ್ದು. ನಿಮ್ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ನೀವು ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ, ತಗೊಳ್ಳಿ. ಇದು ನನಗಿಂತ ಹೆಚ್ಚಾಗಿ ನಮ್ಮ ಮನೆ ಸೊಸೆಯಾಗಿ ಬರ್ತಾ ಇರೋ ಅನುಷ್ಕನಿಗೆ ಬೇಕಾಗಿರುತ್ತೆ.
ಅನುಷ್ಕಾ ಬಾಮ್ಮ ಇಲ್ಲಿ, ದೇವರ ಅನುಗ್ರಹ ಅವಳಿಗೆ ಆಗ್ಲಿ, ಕೊಡಿ. ಜಾರಿ ಬೀಳ್ತಿತ್ತು, ತಗೊಳ್ಳಿ ಮೇಡಮ್. ಬೇಡಮ್ಮ, ಈ ಪ್ರಸಾದ ನಿನ್ ಕೈಗೆ ಸೇರ್ಬೇಕಿತ್ತು ಅಂತ ಕಾಣುತ್ತೆ, ಹಾಗಾಗಿ ನಿನ್ ಕೈ ಸೇರಿದೆ. ನಿನ್ ಹತ್ರನೇ ಇಟ್ಕೋ. ತಿನ್ನೋರ್ ಹೆಸರು ಅನ್ನದ ಮೇಲೆ ಬರೆದ ಹಾಗೆ ಈ ಪ್ರಸಾದದ ಮೇಲೆ ನಿನ್ ಹೆಸರು ಬರೆದಿದೆ ಅಂತ ಕಾಣುತ್ತೆ, ಅದಕ್ಕೆ ನಿನ್ ಕೈ ಸೇರಿದೆ. ಹಬ್ಬದ ದಿನ ಮನೆಗೆ ಬಂದಿದ್ದೀರಾ, ಅಕ್ಷತೆ ಹಾಕಿ ಪೂಜೆ ಮಾಡಿ ಬನ್ನಿ.